ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಸೋ ಈ ಬಗ್ಗೆ ಹೇಳೋಣ ಬಹುಶಃ ಇವತ್ತು ಅತ್ಯಂತ ಹಿರಿಯ ಸೋನಿಯಾ ಗಾಂಧೀಜಿಯವರು ಮತ್ತೆ ಮತ್ತೆ ಇಡಿಯಿಂದ ನೋಟಿಸ್ ಕಳಿಸೋದು ಅದು ಮಾನಸಿಕವಾದ ಕಿರುಕುಳ ಕೊಡೋದು ಯಾವುದೇ ಒಂದು ಕೇಸ್ ಇಲ್ಲ ಯಾವುದೇ ಒಂದು FIR ಇವತ್ತು ಆಗಲಿಲ್ಲ ಯಾವ ಸ್ಟೇಷನ್ಲಿ ಕೂಡ ಕೇಸ್ ಇಲ್ಲ ಬರೇ ರಾಜಕೀಯ ಉದ್ದೇಶಕ್ಕೋಸ್ಕರ ಯಾವೊಂದು ಪ್ರಧಾನಮಂತ್ರಿ ಸ್ಥಾನವನ್ನು ತನ್ನ ಕಾಲಬುಡಕ್ಕೆ ಬಂದಾಗ ಅದನ್ನು ತಿರಸ್ಕರಿಸಿದ್ರ ಸೋನಿಯಾ ಗಾಂಧಿಯವರು ಅದೇ ಪ್ರಧಾನಮಂತ್ರಿ ಸ್ಥಾನಕ್ಕೆ ಉಳಿಸಲಿಕ್ಕೆ ಬೇಕಾಗಿ ಅವರಿಗೆ ಇವತ್ತು ಈ ರೀತಿಯ ರಾಜಕೀಯವಾದ ನೋಟಿಸ್ ಕರೆಸಿರುವುದು ನಮಗೆಲ್ಲರಿಗೂ ಕೂಡ ನೋವು ತಂದಿದೆ ಆದ ಕಾರಣ ಇವತ್ತು ನಾವು ಬೇರೆ ಬೇರೆ ಪದ ಜೊತೆಯಲ್ಲಿ ಇವತ್ತು ಸಾಂಕೇತಿಕವಾಗಂತ ನಮ್ಮ ಒಂದು ಮೌನ ಪ್ರತಿಭಟನೆ ನಾವೆಲ್ಲ ಇವತ್ತು ಹಮ್ಮಿವತ್ತು ಕೊಂಡಿದ್ದೇವೆ ಇವತ್ತು ಯುಪಿಎ ಸರ್ಕಾರದಲ್ಲಿ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧೀಜಿಯವರ ನೇತೃತ್ವ ಮುಖಾಂತರ ಈ ದೇಶಕ್ಕೆ NREG ಕಾರ್ಯಕ್ರಮ ಈ ದೇಶಕ್ಕೆ ಆಧಾರ್ ಸಿಸ್ಟಮ್ ಈ ದೇಶ ರೈಟ್ ಟು ಫುಡ್ ಆ್ಯಕ್ಟ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಲ್ಟಿಕಲ್ಚರ್ ಮಿನಿಷನ್ ನ್ಯಾಷನಲ್ ಹೆಲ್ತ್ ಮಿಷನ್ ಇಂಥ ಐತಿಹಾಸಿಕವಾದ ಕಾರ್ಯಕ್ರಮ ಕೊಟ್ಟಿದ್ದಾರೆ ಬೇರೆ ಯಾವುದೇ ದೇಶದೂ ಕೂಡ ಈಗ ನೋಬಲ್ ಪ್ರಶಸ್ತಿಗೆ ರೆಕಮೆಂಡ್ ಮಾಡ್ತಿದ್ದರು ಅಂಥ ಒಂದು ಈ ದೇಶದ ಜನರಿಗೆ ಪ್ರಯೋಜನ ಆಗುವಂಥ ಯೋಜನೆಗಳನ್ನು ಮತ್ತು ಪಾಲಿಸಿಯನ್ನು ಕೊಟ್ಟಂಥ ಆ ನಾಯಕಿಯನ್ನು ಬರೇ ರಾಜ್ಯಕ್ಕೋಸ್ಕರ ಯಾವುದಿಲ್ಲದಿದ್ರು ಕೂಡ ಇವರು ಈ ರೀತಿ ಕಿರುಕುಳ ಕೊಡ್ತಾರಲ್ಲ ಇದ್ರ ಬಗ್ಗೆ ನಾವೆಲ್ಲ ತೀರವಾಗಿ ಇವತ್ತು ಖಂಡಿಸ್ತೇವೆ ಇವತ್ತು ಜನಸಾಮಾನ್ಯರೇ ಎಲ್ಲರೂ ಕೂಡ ಇವತ್ತು ಒತ್ತಡದಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ತನ್ನ ಸ್ವಂತ ಮಕ್ಕಳಿಗೆ ಒಂದು ಬಿಸ್ಕೆಟ್ ತಗೊಳ್ಬೇಕಾದ್ರೆ ಅಂಗಡಿಗೆ ಹೋಗಿ ಅದು ನಾನು ತಗೊಳ್ಬೇಕಾ ಬೇಡುವ ಇವತ್ತು ನನ್ನ ಮಕ್ಕಳಿಗೆ ಬಿಸ್ಕೆಟ್ ತಗೊಂಡ್ರೆ ನನಗೆ ನಾಳೆ ದುಡ್ಡು ಬರ್ತದೆ ಇಲ್ಲೋ ಅನ್ನೋ ಗೊಂದಲದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇವತ್ತಿದೆ ಇವತ್ತು ಬಹುಶಃ GST ಮುಖಾಂತರ ಅಗತ್ಯ ದಿನನಿತ್ಯ ವಸ್ತುಗಳಿಗೆ ಕೂಡ ಇವತ್ತು ಈ ರೀತಿಯ ಆ ಒಂದು ನಮ್ಮ ಬೆಲೆ ಮತ್ತು ಟ್ಯಾಕ್ಸನ್ನು ಪ್ರತಿಯೊಂದಕ್ಕೆ ಹಾಕೋದಿದ್ರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟ ಇದೆ ಅಂತೇಳಿ ಸ್ಥಿತಿ ಸೂಚನೆ ಸಂಬಂಧ ಸೊ ಈ ದೇಶದ ತಲಮಟ್ಟದ ಆ ಜನರ ಕಿಸೆ ಕತ್ತರಿ ಹಾಕಿರುವುದು ದೇಶದ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ದೇಶದ ಜನರು ಎಚ್ಚೆತ್ತುಕೊಂಡು ಸಮರ್ಪಕವಾದ ಒಂದು ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ಹೊರಡದಿದ್ದಲ್ಲಿ ದೊಡ್ಡ ಗಂಡಾಂತರ ದೇಶಕ್ಕೆ ಕಾಣ್ತದೆ ಅಂತೇಳಿ ಅದೊಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ ಸೆಕ್ಯುಲರ್ TV ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ